ಸರ್ ಈಗ ಮಾಡಿರೋದು ಕೆಲಸ ನಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ. ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಸರ್. ಇದು ಜಿಂಕ್ವಟೆಟ್ ತಂತಿ ಸರ್. ಇದು 15-20 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ. ನಾವು ಈ ಡಬಲ್ ಕಂಬ ಕೊಟ್ಟು ನಾವು ಮತ್ತೆ ಸಪೋರ್ಟಿಂಗ್ ಫೋಲ್ಗೆ ಇಲ್ಲೆರಡು ಕಂಬ ಕೊಟ್ಟಿರ್ತೀವಿ ಸರ್. ಇದಕ್ಕೆ ಇದು ಒಂದ್ ಕಂಬದಿಂದ ಒಂದ್ ಕಂಬಕ್ಕೆ 6 ಅಡಿ ಡಿಸ್ಟೆನ್ಸ್ ಇರುತ್ತೆ ಸರ್. 7 ಅಡಿ ಕಂಬಕ್ಕೆ 6 ಲೈನ್ ತಂತಿ ಹಾಕೊಡ್ತೀವಿ ಸರ್. 6 ಲೈನ್ ತಂತಿ ಅಂದ್ರೆ ಭೂಮಿಯಿಂದ 4 ಇಂಚ್ ಮೇಲ್ಗಡೆ ತಗೋತೀವಿ ಸರ್ ಫಸ್ಟ್. ಸರ್ ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ನಾವು ಬೆಂಗಳೂರಲ್ಲಿ ಇರೋದು. ಫೆನ್ಸಿಂಗ್ ಕೆಲಸ ಮಾಡಿಸ್ತೀವಿ. ತೆಂಗಿನ ತೋಟ, ಮಾವಿನ ತೋಟ, ಫಾರ್ಮ್ ಹೌಸ್, ಮತ್ತೆ ಅಡಕೆ ತೋಟ, ಎಲ್ಲಾ ತರದ್ದು. ಇವಾಗ ಏನೇ ಬೆಳೆ ಹಾಕಿದ್ರು ಅವ್ರ ಬೆಳೆಗೆ ಫೆನ್ಸಿಂಗ್ ಮಾಡಿಸ್ಕೊಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ಅವ್ರಿಗೆ ತಂತಿ ಮತ್ತೆ ಮೆಸ್ಸು ಎರಡು ಹಾಕೊಡ್ತೀವಿ ಸರ್. ಈಗ ಅಳತೆ ಮಾಡಿಸ್ಕೊಂಡು ಲ್ಯಾಂಡ್ಗೆ ಒಂದ್ಸಲ ಫೆನ್ಸಿಂಗ್ ಹಾಕಿಸ್ಕೊಬಿಟ್ರೆ ಮತ್ತೆ ತಿರ್ಗ ಅವರು ಆಚೆಯಿಂದ ಇನ್ನೊಂದ್ ಸ್ವಲ್ಪ ಅವ್ರು ಒತ್ತರಿಸ್ಕೊಳಕ್ ಆಗಲ್ಲ ಪಕ್ಕದ ಜಮೀನವರು. ಅದ್ ಬಸ್ ಕ್ಲೀನ್ ಆಗಿರುತ್ತೆ. ಅದರಿಂದ ಇದು ರೈತರು ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಟಾಟಾ ಕಂಪ್ನಿ ತಂತಿ ಯಾಕೆ ಹಾಕ್ತೀವಿ ಅಂದ್ರೆ ನಾವು ಈ ಬೇರೆ ತರದ ಕಂಪ್ನಿ ತಂತಿಗಳೆಲ್ಲ ತುಕ್ಕಿಳ್ಬಿಡುತ್ತೆ ಸರ್. ಅದೇ ಲೈಫ್ ಬರಲ್ಲ. ನಾವು ಟಾಟಾ ಕಂಪ್ನಿಯಿಂದಾನೇ ಏನ್ ತಂದು ಹಾಕ್ತಿವಿ ಅಂತಂದ್ರೆ ಇದು ತುಂಬಾ ಲೈಫ್ ಬರುತ್ತೆ ಸರ್. ನಾರ್ಮಲ್ ಕಂಪ್ನಿ ಎಲ್ಲ ಹಾಕ್ತಾರೆ ಏನಂತಂದ್ರೆ ಒಂದ 4-5 ವರ್ಷ ಸರ್. ಇದಾದ್ರೆ ಒಂದ್ 25-20 ವರ್ಷಕಂಟ ನಾವು ಗ್ಯಾರಂಟಿ ಕೊಡ್ತೀವಿ ಸರ್. ಇದಕ್ಕೆ ನೋಡಿ ಸರ್, ಈಗ ಮಾಡಿರೋದು ಕೆಲಸ ನಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ. ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಸರ್. ಇದು ನೋಡಿ, ಈ ತರ ವದೆ ಕಂಬ ಕೊಡ್ತೀವಿ ಸರ್. ನಾವು ಈ ವದೆ ಕಂಬ ಏನ್ ಕೊಡ್ತೀವಿ ಅಂತಂದ್ರೆ ಒಂದ್ ಕಂಬ ಮುರಿದೋದ್ರೂ ಮತ್ತೆ ಬಗ್ಬಾರ್ದು ಸರ್ ತಂತಿ. ಯಾಕಂದ್ರೆ ಇದು ಫುಲ್ ಸಪೋರ್ಟ್ ಇರುತ್ತೆ ಆ ಕಡೆ ಈ ಕಡೆ ಎರಡು ಕಡೆ. ಈ ಸಪೋರ್ಟ್ ಇಂದ ಏನ್ ಮಾಡ್ತದೆ ಅಂದ್ರೆ ಲೂಜ್ ಬರಲ್ಲ ಯಾವ್ದೇ ರೀತಿ ಸರ್. 7 ಅಡಿ ಕಂಬ ಬರುತ್ತೆ. 7 ಅಡಿ ಕಂಬಕ್ಕೆ 6 ಲೈನ್ ತಂತಿ ಹಾಕೊಡ್ತೀವಿ ಸರ್. 6 ಲೈನ್ ತಂತಿ ಅಂದ್ರೆ ಭೂಮಿಯಿಂದ 4 ಇಂಚ್ ಮೇಲ್ಗಡೆ ತಗೋತೀವಿ ಸರ್ ಫಸ್ಟ್. ಅಲ್ಲಿಂದ 2 ಇಂಚು 3 ಇಂಚು ಮೇಲ್ಗಡೆ ಹೋಗ್ತಾ ಹೋಗ್ತಾ 6 ಲೈನ್ ತಂತಿ ಬರುತ್ತೆ ಸರ್. ಪ್ರತಿ ಒಂದು ತಂತಿಗೂ ಪ್ರತಿ ಒಂದು ಕಂಬಕ್ಕೂ ಈ ತರ ಜಿಯೋ ವೈರ್ ಹಾಕೊಡ್ತೀವಿ ಸರ್. ನಾವು ಟಾಟಾ ಕಂಪ್ನಿ ತಂತಿ ಏನಕ್ಕೆ ಹಾಕ್ತೀವಿ ಅಂತಂದ್ರೆ ಜಿಂಕ್ವಟೆಟ್ ತಂತಿ ಸರ್. ಇದು 15-20 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ. ನಾವು ಈ ಕಂಬ ಮಾತ್ರ ನಿಮ್ಗೆ ಹೆಂಗ್ ಬೇಕು ಆ ತರ ಕೆಲಸ ಮಾಡ್ಕೊಡ್ತೀವಿ. 6 ಅಡಿಗೆ ಒಂದ್ ಕಂಬ ಹಾಕ್ತಿವಿ ಸರ್. ನಾವು 6 ಅಡಿಗೆ ಒಂದ್ ಕಂಬ ಹಾಕಿದ್ರೆ ತಂತಿ ಬೀಗಾಗಿರುತ್ತೆ, ಲೈಫ್ ಬರುತ್ತೆ. ಅದರಿಂದ ಈ ತರ ಕೆಲಸ ಮಾಡ್ಕೊಡ್ತೀವಿ ಸರ್. ಸರ್ ಇದು ಮೂಲೆಕಲ್ಲು ಸರ್. ಇದು ಮೂಲೆಕಲ್ಲು ಏನು ಕೊಡ್ತೀವಿ ಅಂತಂದ್ರೆ ಡಬಲ್ ಕಂಬ ಕೊಟ್ಟಿರ್ತೀವಿ ಸರ್. ಇದಕ್ಕೆ ಈ ಮೂಲೆಕಲ್ಲಿಂದ ಏನು ಪ್ರಾಫಿಟ್ ಇದೆ ಐತೆ ಅಂದ್ರೆ ಒಂದ್ ಕಲ್ಲು ಕೊಟ್ಟಿದ್ರೆ ಇದು ತಂತಿ ಏನಾದ್ರು ಎಳ್ದಿರ್ತೀವಲ್ಲ ಈ ಬಿಗಿಗೆ ಏನಾಗುತ್ತೆ ವಾಲ್ ಬಿಡುತ್ತೆ ಸರ್. ಈ ಡಬಲ್ ಕಂಬ ಕೊಟ್ಟು ನಾವು ಮತ್ತೆ ಸಪೋರ್ಟಿಂಗ್ ಫೋಲ್ಗೆ ಇಲ್ಲೆರಡು ಕಂಬ ಕೊಟ್ಟಿರ್ತೀವಿ ಸರ್. ಇದಕ್ಕೆ ಅದರಿಂದ ಇದು ಲೈಫ್ ಬರುತ್ತೆ ಸರ್. ಇದು ರೈತರ್ಗ ಅವ್ರು ಚೆನ್ನಾಗಿದ್ರೆ ತಾನೇ, ಅವ್ರ ಬೆಳೆ ಚೆನ್ನಾಗಿದ್ರೆ ತಾನೇ ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಏನೋ ಕಮ್ಮಿ ರೇಟ್ಗೆಲ್ಲ ಸಿಕ್ಕಿ ನಾವು ಒಂದ್ ಸ್ವಲ್ಪ ತಿನ್ನೋ ಅನ್ನಕ್ಕೆ ಬೆಲೆ ಇರೋದು. ನಾವು ರೈತರ ಕೆಲಸ ಮಾಡ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ನಾವು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ತೀವಿ, ಬಟ್ ಇದು ಮಾಡ್ತಾ ಇದ್ದೀವಿ. ಕಂಬದ ಲೆಕ್ಕದಲ್ಲಿ ಮಾಡ್ತೀವಿ ಸರ್. ಎಷ್ಟೆಕರೆ ಇದ್ರು ಮಾಡ್ತೀವಿ. ಒಂದ್ ಕಂಬಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರಿಗೇನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕೆಲಸ ಮಾಡಿಸ್ತೀವಿ ಸರ್. ಫಸ್ಟ್ ಅವ್ರ ಹತ್ರ ಅಡ್ವಾನ್ಸ್ ಗಿಡ್ವಾನ್ಸ್ ಏನು ಕೇಳಲ್ಲ ಸರ್. ನಾವು ಸ್ಪಾಟ್ಗೆ ಬಂದು ಇದೆಲ್ಲ ಇನ್ಫೆಕ್ಷನ್ ಮಾಡ್ಕೊಂಡು ಎಷ್ಟೈತೆ ಏನು ಅಂದ್ಬಿಟ್ಟು ನೋಡ್ಬಿಟ್ಟು ಅವ್ರಿಗೆ ಈ ಟಾರ್ಗೆಟ್ ಕೊಡ್ತೀವಿ ಸರ್. ಇದೇನೈತೆ ಅಂತ ಟಾರ್ಗೆಟ್ ಕೊಟ್ಬಿಟ್ಟು ಇಷ್ಟು ಕಂಬ ಬೀಳುತ್ತೆ ಅಂತ ಹೇಳ್ತೀವಿ. ಇಷ್ಟು ಕಂಬ ಅಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಕಂಬ ಬಂದ ಮೇಲೆ ಅವ್ರ ಹತ್ರ ಪೇಮೆಂಟ್ ತಗೋತೀವಿ ಸರ್ ಕಂಬಕ್ಕೆ. ತಿರ್ಗಾ ತಂತಿ ತರಿಸಿದ್ಮೇಲೆ ತಂತಿಗೆ ಅಮೌಂಟ್ ತಗೋತೀವಿ. ತಿರ್ಗಾ ಎಲ್ಲ ಕೆಲಸ ಮುಗಿದ ಮೇಲೆ ತಿರ್ಗ ಮತ್ತೆ ಇನ್ನೇನಿದ್ರು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಸರ್. ಸರ್ ಲೇಬರ್ ಎಲ್ಲ ನಮ್ಗೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಇರುತ್ತೋ ಆ ಕಡೆ ಎಲ್ಲ ಲೇಬರ್ ಇರ್ತಾರೆ ಸರ್ ನಮ್ಗೆ. ನಾವು ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ನಾವು 8-9 ವರ್ಷದಿಂದ ಕೆಲಸ ಮಾಡಿಸ್ತಾ ಇರೋದಲ್ವಾ. ಅದರಿಂದ ನಮ್ಮ ಹತ್ರ ಎಲ್ಲಿ ಬೇಕಂದ್ರೆ ಅಲ್ಲಿ ಕೆಲಸ ಲೇಬರ್ಸ್ ಇದ್ದೇ ಇರ್ತಾರೆ ಸರ್ ವರ್ಕರ್ಸ್. ಕೆಲಸ ಮಾತ್ರ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ನಮ್ಮ ಹತ್ರ ಇರೋದು. ಒಂದ್ಸಲ ಸ್ಪಾಟ್ಗೆ ಬಂದ್ರೆ ಅಲ್ಲಿ ಕೆಲಸ ಮುಗಿಸೋಗಂಟ ಮತ್ತೆ ಲೇಬರ್ ಎಲ್ಲೂ ಹೋಗಲ್ಲ. ನಾವು ಅವ್ರ ಜೊತೆಲೇ ಇರ್ತೀವಿ. ಆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಅದೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡೆ ಮತ್ತೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಕೊಟ್ಬಿಟ್ಟು ಹೋಗೋದು ಸರ್. ಅದು ಇದು KGF ಕಡೆಯಿಂದ ನಾವು ಕಂಬ ತರ್ಸೋದು ಸರ್. ಇದು KGF ಇಂದ ಕಂಬ ಬರುತ್ತೆ. ಕಂಬ ಏನು ಆಗಲ್ಲ ಸರ್. ಇದು ಹೆಚ್ಚು ಕಮ್ಮಿ ಇದು ಅಗಲ 5 ಇಂಚ್ ಬರುತ್ತೆ, ದಪ್ಪ 4 ಇಂಚ್ ಬರುತ್ತೆ ಸರ್. ಇದು ಇದು ತಂತಿ, ನಾವು ಜಿಯೋ ತಂತಿ ಹಾಕಿ ಈ ಬೆಂಡಿಂಗು ಇದು ಡಬಲ್ ಹಾಕಿ ಕಟ್ಟಿರ್ತೀವಿ. ಯಾವುದೇ ಕಾರಣಕ್ಕೂ ಇದು ಕಟ್ ಆಗಲ್ಲ. ಇದು ತಂತಿ ತಂತಿಗೂ ಕಂಬ ಕಂಬಕ್ಕೂ ಹಾಕಿ ಪ್ರತಿ ಒಂದು ಇದು ಲೈನ್ಗೂ ಕೊಟ್ಟಿರ್ತೀವಿ ಸರ್. ನಾವು ಹಾಸನ್ನು, ಮಂಡ್ಯ, ಮತ್ತೆ ರಾಮನಗರ, ಮತ್ತೆ ಮೈಸೂರು ಈ ಸರೌಂಡಿಂಗು ಎಲ್ಲ ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್. ನಮ್ಮ ಆಲ್ ಓವರ್ ಸೌತ್ ಕರ್ನಾಟಕ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಸರ್. ಸರ್ ಇದು ಕೆಲಸ ಮಾಡಿ ಹೆಚ್ಚು ಕಮ್ಮಿ ಈಗಾಗಲೇ ಒಂದು 3-4 ತಿಂಗಳಾಗಿದೆ ಸರ್. ಇದು ಇದು ಈಗ ಎಷ್ಟೋ ಜನ ಬಂದು ನೋಡಿರ್ತಾರೆ ಕೆಲಸ, ಬಂದು ನೋಡಿ ಇದನ್ನೆಲ್ಲ ಅಲ್ಲಾಡಿಸಿರ್ತಾರೆ. ಇಷ್ಟೊತ್ತಿಗೆ ಬೇರೆ ಕೆಲಸ ಆಗಿದ್ದಿದ್ರೆ ಸರ್ ಹಿಂಗೆ ಅಲ್ಲಾಡಿಸಿದ ತಕ್ಷಣ ಯಾವ ಕಡೆ ಏನಾದರೂ ಬಗ್ಬಿಡೋದು ಸರ್. ಇದು ಇದು ಈಗ ಇವಾಗ ಎಷ್ಟು ಜನ ನೋಡಿರಲ್ಲ ಸರ್ ಜಮೀನಲ್ಲಿ ಒಂದು ಕೆಲಸ ಆಗದೆ ಅಂದರೆ ಅಕ್ಕಪಕ್ಕದ ಜಮೀನವರೆಲ್ಲ ಬಂದು ನೋಡಿರ್ತಾರೆ. ಇದು ಯಾವುದೇ ರೀತಿ ಅವ್ರು ಹೆಂಗೆ ಅಲ್ಲಾಡಿಸಿದ್ರು
ಬಗ್ಗಲ್ಲ ಸರ್. ಇದು ಪಾರ್ಟ್ಗೆ ಬಂದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಟೋಕನ್ ಅಡ್ವಾನ್ಸ್ ತಗೋತೀವಿ ಸರ್. ನಾವು ಲೋಡ್ ಬಂದ ಮೇಲೆ ಮತ್ತೆ ಈ ಅಮೌಂಟ್ ತಗೋತೀವಿ ಸರ್. ತಂತಿಗೆ ತಂತಿ ಬಂದಾಗ ತಂತಿ ಅಮೌಂಟ್ ತಗೋತೀವಿ, ಕಂಬ ಬಂದಾಗ ಕಂಬ ಅಮೌಂಟ್ ತಗೋತೀವಿ ಸರ್.